ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಜ್ಯೂಸಿ ಆಗಿರುವಂಥ ಚಾಕ್ಲೇಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಸಿಗೆ ದಿನಗಳು ಬರ್ತಾ ಇದೆ, ನಾವು ಎಷ್ಟು ಜ್ಯೂಸ್ ಕುಡಿದ್ರು ಅಥವಾ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲಪ್ಪ, ಅಷ್ಟು ಬಿಸಿಲಿದೆ ಹೊರಗಡೆ. ಅಂಥ ಟೈಮಲ್ಲಿ ನಾವು ಒಂದೇ ವೆರೈಟಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ನಾವು ಒಂದು ಸಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ಕುಡಿಯುವಂಥ ಒಂದು ಜ್ಯೂಸ್ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಚಾಕ್ಲೇಟ್ ಪೌಡರ್, ಐಸ್ ಕ್ಯೂಬ್, ಸಕ್ಕರೆ, ಹಾಲು, ಹರ್ಷೀಸ್ ಚಾಕ್ಲೇಟ್ ಶಿರಪ್. ಇದು ಕೋಕೋ ಪೌಡರು ಆಲ್ರೆಡಿ ನೀವು ನೋಡಿರ್ತೀರಾ, ಕೋಕೋ ಪೌಡರ್ ಅಥವಾ ಚಾಕ್ಲೇಟ್ ಪೌಡರು ಯಾವುದಾದ್ರೂ ಸರಿ, ಇಷ್ಟು ಇದ್ದರೆ ನಾವು ತುಂಬ ಚೆನ್ನಾಗಿ ಜ್ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕೋಕೋ ಪೌಡರ್ ಅಥವಾ ಚಾಕ್ಲೇಟ್ ಪೌಡರ್ನ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಮಿಕ್ಸರ್ ಜ್ಯೂಸ್ ಮಿಕ್ಸರ್ ಜಾರ್ ಏನಿರುತ್ತೋ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಒಂದು ಟೇಬಲ್ ಸ್ಪೂನು. ನಂತರ ಇದಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ, ಒಂದು ಕಾಲು ಕಪ್ ಸಕ್ಕರೆ ಹಾಕ್ಕೊಡಿ. ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಜಾಸ್ತಿ ಸ್ವೀಟ್ ಹಾಕ್ಕೊಂಡ್ರೆ ಕುಡಿಲಿಕ್ಕಾಗಲ್ಲ, ಒಂದು ಕಾಲು ಕಪ್ ಸಕ್ಕರೆ. ನಂತರ ಇದಕ್ಕೆ ಹಾಲನ್ನ ಸೇರಿಸ್ತಾ ಇದ್ದೀನಿ, ಅಂದರೆ ತುಂಬ ಕೋಲ್ಡ್ ಇರೋ ಹಾಲನ್ನ ಸೇರಿಸ್ತಾ ಇದ್ದೀನಿ. ನಾನು ಕಾಯಿಸಿ ಆರಿಸಿದ್ದಂಥ ಹಾಲನ್ನ ತಣ್ಣು ಮಾಡ್ಕೊಂಡು ಹಾಕ್ತಾ ಇದ್ದೀನಿ, ಯಾಕೆಂದರೆ ಹಸಿ ಹಾಲನ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಕಫ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಸಹ ಕಫ ಆಗುತ್ತೆ. ನಂತರ ಐಸ್ ಕ್ಯೂಬ್ನ ಆ್ಯಡ್ ಮಾಡಿ ಮಿಕ್ಸಿ ಜ್ಯೂಸರ್ ಜಾರ್ ಏನಿದೆಯೋ ಅದರಲ್ಲಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಒಂದು 2 ಮಿನಿಟ್ಸ್ ಬ್ಲೆಂಡ್ ಮಾಡ್ಕೊಳ್ಳಿ, ನೀಟಾಗಿ ಅದು ಕ್ರೀಮಿ ಕ್ರೀಮಿಯಾಗಿ ರೆಡಿ ಆಗಬೇಕು. ಹಾಗಾಗಿ ಇನ್ನೊಂದು 2 ಮಿನಿಟ್ಸ್ ನಾವು ನೀಟಾಗಿ ಈ ರೀತಿ ಮಾಡ್ಕೋಬೇಕು. ನಂತರ ನಾನು ಹರ್ಷೀಸ್ ಸಿರಪ್ನ ತೊಗೊಂಡು ಜಸ್ಟ್ ಇದು ಡೆಕೋರೇಷನ್ಗೋಸ್ಕರ, ನೀವು ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಶಿರಪ್ನ, ಒಂದು ಗ್ಲಾಸಿಗೆ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದೀರಾ. ನಂತರ ನಾವು ಮಾಡಿಟ್ಕೊಂಡಿರುವಂಥ ಜ್ಯೂಸ್ನ ಹಾಕ್ಕೊಂಡ್ರೆ ನಮಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ತುಂಬ ಟೇಸ್ಟಿಯಾಗಿ ತುಂಬ ಡಿಲೀಷಿಯಸ್ ಆಗಿ ರೆಡಿ ಆಗುತ್ತೆ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಮಾರ್ಕೆಟಲ್ಲಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ತಂದಿಟ್ಕೊಂಡ್ರೆ ನೀವು ಯಾವಾಗಲಾದರೂ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಂತರ ಮೇಲೆ ನಾನು ಹರ್ಷೀಸ್ ಸಿರಪ್ನ ಸ್ವಲ್ಪ ಒಂದು 2 ಡ್ರಾಪ್ಸ್ ಅಷ್ಟೇ ಹಾಕ್ತಾ ಇದ್ದೀನಿ, ಜಸ್ಟ್ ಡೆಕೋರೇಷನ್ಗೋಸ್ಕರ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಅದೇ ರೀತಿ ಚಾಕ್ಲೇಟ್ ಪೌಡರ್ ಅಥವಾ ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಇಷ್ಟನ್ನ ಹಾಕ್ಕೊಂಡ್ರೆ ನಮಗೆ ಫೈನಲಾಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಬೇಸಿಗೆ ದಿನಗಳನ್ನೇ ರಜಾ ಬಂತು ಅಂಥ ಟೈಮಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತವೆ, ಪದೇ ಪದೇ ಹೊರಗಡೆ ಹೋಗಿ ಈ ಥರ ಜ್ಯೂಸ್ಗಳನ್ನ ಕುಡಿಸೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಆರೋಗ್ಯಕರವಾಗಿಯೂ ಇರುತ್ತೆ ಮತ್ತು ಮಕ್ಕಳಿಗೂ ತುಂಬ ಇಷ್ಟಪಟ್ಟು ಕುಡಿತವೆ. ನಾವು ವಾರಕ್ಕೊಂದ್ಸಲ 2 ಸಲ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಜ್ಯೂಸ್ನ ಕುಡ್ದಂಗೆ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಡ್ಬೋದಾದಂಥ ಒಂದು ಜ್ಯೂಸ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ತುಂಬ ಇಷ್ಟ ಆಗುವಂಥ ಒಂದು ಜ್ಯೂಸ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇದನ್ನು ನೀವು ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡಾದರೂ ಕುಡಿಬೋದು, ಇಲ್ಲಾಂದರೆ ನೀವು ಡೈರೆಕ್ಟ್, ಯಾಕೆಂದರೆ ಕೋಲ್ಡ್ ಹಾಲು ಹಾಕಿರೋದ್ರಿಂದ ನಾವು ಡೈರೆಕ್ಟ್ ಆವಾಗಲೇ ಸಿಪ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದ್ಸಲ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.